ಗೈಸ್ ಯೂಟ್ಯೂಬಲ್ಲಿ ನೀವು ಶಾರ್ಟ್ಸ್ನ ಹಾಕ್ತೀರಾ ಹಾಗಾದರೆ ನೀವು ಅಪ್ಲೋಡ್ ಮಾಡುವಂಥ ಶಾರ್ಟ್ಸು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೀವು ಏನಾದರೂ ಶಾರ್ಟ್ಸ್ ಚಾನಲ್ನ ಮಾಡಿದ್ದೀರಾ ಅಥವಾ ಒಂದು ಯೂಟ್ಯೂಬ್ ಚಾನಲ್ ಲಾಂಗ್ ವಿಡಸ್ ಹಾಕೋದ್ರಲ್ಲೇ ನೀವು ಶಾರ್ಟ್ಸ್ ಕೂಡ ಹಾಕ್ಬೋದು ಸೊ ತುಂಬ ಜನ ಮಿಸ್ಟೇಕ್ ಮಾಡಿಕೊಂಡು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರ ಆ ಥರ ಮಾಡೋಕ್ಕೋಗ್ಬಿಡಿ ನಾನು ನಿಮಗೆ ಶಾರ್ಟ್ಸ್ನ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಒಂದು ಪ್ರೊಸೀಜರ್ನ ಇವಾಗ ನಾನು ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ ಓಕೆ ಅದನ್ನು ಫಾಲೋ ಅಪ್ ಮಾಡಿ ಓಕೆ ಸೊ ಅದು ಹೇಗೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತದೆ ಏನಂತ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಆಯಿತು ಅಂತಂದ್ರೆ ಒಂದು ಹಂಗೆ ಲೈಕ್ ಮಾಡಿ ಆಯಿತಾ ಲೈಕು ಭನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ನೋಡಿ ನಾನು ಶಾರ್ಟ್ಸನ್ನು ಅಪ್ಲೋಡ್ ಮಾಡೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ನೀವು ಶಾರ್ಟ್ ಯಾವುದು ಮಾಡಬೇಕು ಅದು ರೆಡಿ ಮಾಡಿ ಇಟ್ಕೊಂಡಿರಿ ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಂಡಿರಿ ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ನಿಮ್ಮೊಂದು ಯೂಟ್ಯೂಬ್ ಆ್ಯಪನ್ನ ನೀವು ಓಪನ್ ಮಾಡಬೇಕು ನಾನು ಇವಾಗ ಯೂಟ್ಯೂಬ್ ಆ್ಯಪನ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನೀವು ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಶಾರ್ಟ್ ಅಂತ ಇದೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವೇನು ಮಾಡಬೇಕು ಸೊ ನೀವು ಅಲ್ಲಿ ಶಾರ್ಟ್ ವಿಡಿಯೋನ ನೀವು ಸೆಲೆಕ್ಟ್ ಮಾಡಬೇಕು ಆಯಿತಾ ಸೊ ಈ ಥರ ನೀವು ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಅದು ತೋರಿಸುತ್ತೆ ಎಷ್ಟು ಡ್ಯೂರೇಷನ್ ಇದೆ ಅಂತ ಅಂದ್ಬಿಟ್ಟು ಸೊ ನೀವು ಎಷ್ಟು ಡ್ಯೂರೇಷನ್ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ಅಷ್ಟು ಡ್ಯೂರೇಷನ್ ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ನೀವು ಕ್ಲಿಕ್ನ ಮಾಡಿ ಓಕೆ ಸೊ ಇವಾಗ ನೀವು ಶಾರ್ಟನ್ನು ಸೆಲೆಕ್ಟ್ ಮಾಡಿದ್ದೀರಾ ಯಾವ ಶಾರ್ಟನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅನ್ನೋದು ನೀವು ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆಯಿತಾ ಇದ್ರ ಕನ್ಫರ್ಮೇಷನ್ ನಿಮಗೆ ಸಿಗುತ್ತಿಲ್ಲ ಸೊ ನೀವು ನೋಡ್ಬೋದು ಯಾವ ಶಾರ್ಟನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಏನು ಅಂತ ನೀವು ನೋಡ್ಕೊಳ್ತೀರಾ ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಇದು ಸಿಕ್ಕ ಲೋಡ್ ತೊಗೋತಾ ಇದೆ ಆಯಿತಾ ಸೊ ಒಂದ್ಸಲ ವೀಡಿಯೋ ಲೆಂತ್ ಜಾಸ್ತಿ ಇದ್ದಾಗ ಆಮೇಲೆ ವೀಡಿಯೋ ಕ್ವಾಲಿಟಿ ಜಾಸ್ತಿ ಇದ್ದಾಗ ಸೊ ತುಂಬ ಲೇಟ್ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಿದು ಆಯಿತಾ ಇದು ಒಂದು ಸ್ವಲ್ಪ ಇಶ್ಯೂನೇ ಅಂತ ಅನ್ಬೋದು ಯೂಟ್ಯೂಬಲ್ಲಿ ಬಟ್ ವೆಯ್ಟ್ ಮಾಡಬೇಕಷ್ಟೇನೇನೂ ಇಲ್ಲ ಓಕೆ ಸೊ ಇವಾಗ ಬಂದಿದೆ ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಈ ಥರ ಬರುತ್ತೆ ಆಯಿತಾ ಸೊ ಇಲ್ಲಿ ನೀವು ಏನಾದರೂ ಆ್ಯಡ್ ಅಪ್ ಮಾಡಬೇಕು ಅಂತಂದರೆ ಲೈಕ್ ಈಗ ಏನಾದರೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಾದರೂ ಯೂಸ್ ಮಾಡಬೇಕು ಅಂತಂದರೆ ಆ್ಯಡ್ ಸೌಂಡ್ ಮೇಲೆ ಕ್ಲಿಕ್ನ ಮಾಡಿ ಯಾವುದನ್ನ ಆ್ಯಡ್ ಮಾಡ್ಕೊಳ್ತೀರಾ ಅದನ್ನು ಮಾಡ್ಕೋಬೋದು ಸಾಂಗ್ಸ್ಗಳೆಲ್ಲ ಸಿಗುತ್ತೆ ಆಮೇಲೆ ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡ್ತೀರಾ ಅಂತಂದರೆ ಏನೋ ಟೈಪ್ ಮಾಡ್ಕೊಳ್ಳೋದು ಈ ಥರ ಏನಾದರೂ ನೀವು ಟೈಪ್ ಮಾಡಿಕೊಂಡು ಅದನ್ನು ಎಲ್ಲಿ ಬೇಕಲ್ಲಿ ಕೂರಿಸ್ಕೋಬೋದು ಬೇಡ ಅಂತಂದರೆ ಅದನ್ನು ಡಸ್ಟ್ಬಿನ್ ತಕ್ಕಕ್ಕೆ ಅದ್ರ ಹತ್ರಕ್ಕೆ ತಗೊಂಡು ಹೋದರೆ ಡಿಲೀಟ್ ಆಗುತ್ತೆ ಫಿಲ್ಟರ್ಸ್ ಏನಾರು ಹಾಕಬೇಕು ಅಂತಂದರೆ ಫಿಲ್ಟರ್ಸ್ಗಳಿರುತ್ತೆ ಇಲ್ಲಿ ನಿಮ್ಗೆ ಯಾವುದು ಫಿಲ್ಟರ್ ಇಷ್ಟ ಆಗುತ್ತೆ ಆ ಫಿಲ್ಟರ್ನ ನೀವು ಈ ಥರ ಚೂಸ್ ಮಾಡ್ಬೋದು ಆಯಿತಾ ಸೊ ನಾನು ಸದ್ಯಕ್ಕೆ ನಾವು ಫಿಲ್ಟರ್ ಕೊಡ್ತೀನಿ ಅದಾದಮೇಲೆ ವಾಯ್ಸ್ ಓವರು ಇನ್ನೂ ಏನೇನೋ ಇಲ್ಲ ಆಪ್ಷನ್ಸ್ಗಳಿದೆ ಸೊ ಇದನ್ನು ಬೇಕು ಅಂತಂದರೆ ನೀವು ಯೂಸ್ ಮಾಡ್ಕೋಬೋದು ಕ್ಯೂ ಏನಾದರೂ ಮಾಡ್ತೀರಾ ಅಂತಂದರೆ ಸೊ ಇದೆಲ್ಲ ಆದಮೇಲೆ ನೀವೇನು ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಓಕೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿಂದ ಶುರು ಆಗುತ್ತೆ ನೀವು ಶಾರ್ಟನ್ನ ಯಾವ ಥರ ಅಪ್ಲೋಡ್ ಮಾಡುವಂಥ ಪ್ರೊಸೀಜರು ಆಯಿತಾ ಸೊ ಇದು ಪರ್ಫೆಕ್ಟಾಗಿ ನೀವು ತಿಳ್ಕೊಬೇಕು ನೀಟಾಗಿ ಅರ್ಥ ಮಾಡ್ಕೋಬೇಕು ಇದೇ ಥರ ನೀವು ಈ ಪ್ರೊಸೀಜರೆಲ್ಲ ನೀವು ಶಾರ್ಟ್ ಹಾಕ್ಬೇಕಾಗತ್ತೆ ಓಕೆ ಸೊ ವೆಯ್ಟ್ ಮಾಡಿ ಇಲ್ಲಿ ಏನು ಬರುತ್ತೆ ಅದನ್ನು ನಿಮ್ಗೆ ಹೇಳ್ತೀನಿ ಇವಾಗ ಏನು ಮಾಡಬೇಕು ಅಂತ ಓಕೆ ಇನ್ನೂ ಬಂದಿಲ್ಲ ಓಕೆ ಸೊ ಇವಾಗ ಲೋಡ್ ಆಗಿ ಬಂದಿದೆ ನೀವು ನೋಡ್ಬೋದು ಸೊ ಇಲ್ಲಿ ನಮಗೆ ಆ ಒಂದು ಫೋಟೋ ಕಾಣಿಸ್ತಾ ಇದೆ ಅಲ್ಲಿ ಪೆನ್ಸಿಲ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ ನಿಮಗೆ ಯಾವುದು ಫೋಟೋ ತೋರಿಸಬೇಕು ವೀಡಿಯೋ ನೋಡೋದಕ್ಕಿಂತ ಮುಂಚೆ ಶಾರ್ಟ್ಸ್ ನೋಡೋದಕ್ಕಿಂತ ಮುಂಚೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನು ಇದು ಬೆಟರ್ ಅಂತ ಅನಿಸ್ತು ಸುಮ್ಮನೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಡನ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಈಗ ಯಾರಾದರೂ ನನ್ನ ಶಾರ್ಟ್ನ ಓಪನ್ ಮಾಡೋಕ್ಕೆ ಬಂದಾಗ ಈ ಫೋಟೋ ತೋರಿಸುತ್ತೆ ಆಯಿತಾ ನೀವೇ ಒಂದು ಫೋಟೋ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕಾಗಲ್ಲ ಇದರಲ್ಲಿ ಶಾರ್ಟ್ಸಲ್ಲಿ ಆಯಿತಾ ಆ ಥರ ಒಂದು ಫೀಚರ್ ಇನ್ನೂ ಬಂದಿಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ಸೊ ಹಾಗಾಗಿ ನೀವು ಮಾಡಿರುವಂಥ ವೀಡಿಯೋದಲ್ಲಿ ಒಂದು ಫೋಟೋ ಸೊ ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ಕ್ಯಾಪ್ಷನ್ ಯುವರ್ ಶಾರ್ಟ್ ಇಲ್ಲಿ ನೀವು ತುಂಬ ಇಂಪಾರ್ಟೆಂಟು ಇಲ್ಲಿ ಕ್ಯಾಪ್ಷನ್ನ ನೀವು ನೀಟಾಗಿ ಕೊಡಬೇಕು ಆಯಿತಾ ಈಗ ಏನೋ ಒಂದು ಮಾಡಿರ್ತೀರಾ ಎಕ್ಸಾಂಪಲ್ ಇವಾಗ ನಾನು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಏನೋ ಮಾಡಿರ್ತೀನಿ ರೀಲ್ ಮಾಡಿರ್ತೀನಿ ಆಯಿತಾ ಶಾರ್ಟ್ ಮಾಡಿರ್ತೀನಿ ಸೊ ನಾನೇನು ಟೈಪ್ ಮಾಡ್ತೀನಿ ಇಲ್ಲಿ ಇನ್ಸ್ಟಾಗ್ರಾಮ್ ನ್ಯೂ ಫೀಚರ್ ಅಂತ ನಾನು ಟೈಪ್ ಮಾಡ್ತೀನಿ ಓಕೆ ನೀವು ಏನು ವೀಡಿಯೋ ಮಾಡಿರ್ತೀರಾ ಅದ್ರ ರಿಲೇಟೆಡ್ ಆಗಿ ನೀವು ಟೈಟಲ್ನ ಹಾಕಬೇಕು ಇದರಿಂದ ವೀಡಿಯೋ ಶಾರ್ಟ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಓಕೆ ಸೊ ಅದಾದಮೇಲೆ ನೀವೇನು ಮಾಡಬೇಕು ಏನಾದರೂ ಒಂದು ಇ ಎಮ್ ಎಜ್ ಏನಾದರೂ ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ಮಾಡಿಕೊಡಿ ಸೊ ನಾನು ನಿಮಗೆ ಒಂದು ಸು ಅದೊಂಥರ ಇದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಟೈಟಲ್ ಅದಕ್ಕೋಸ್ಕರ ಒಂದು ಇ ಎಮ್ ಎಜಿ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ನೀವೇನು ಮಾಡಬೇಕು ಇಷ್ಟಕ್ಕೆ ನಿಲ್ಲಿಸಬಾರ್ದು ನೋಡಿ ಒಂದು ಡನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬರಬೇಕು ಆಯಿತಾ ಸೊ ಇಲ್ಲಿ ಕೆಳಗಡೆಗೆ ಬಂದು ನೀವೇನು ಮಾಡಿ ಆ್ಯಶ್ಟ್ಯಾಗ್ನ ನೀವು ಟೈಪ್ ಮಾಡಿಬಿಟ್ಟು ಇಲ್ಲಿ ನೀವು ಫಸ್ಟು ನಿಮ್ಮ ಒಂದು ಚಾನಲ್ ಆ್ಯಶ್ ಟ್ಯಾಗ್ನ ಹಾಕಿ ನಂದು ಚಾನಲ್ ಆ್ಯಸ್ಟಾಗೂ ಲಕ್ಕಿ ಲಿಕೆ ಲಕ್ಕಿ ನನ್ನ ಚಾನಲ್ ಹೆಸರು ಅದೊಂದು ಆ್ಯಸ್ಟಾಗಿ ಹಾಕ್ತೀನಿ ಅದಾದಮೇಲೆ ಇವೇನು ಮಾಡಿ ಅಂತಂದರೆ ಏನು ವೀಡಿಯೋ ಮಾಡಿರ್ತಾರೆ ಅದರ ರಿಲೇಟೆಡ್ ಆಗಿ ಒಂದು ಒಂದಷ್ಟು ಟ್ಯಾಗ್ಸ್ಗಳನ್ನ ಹಾಕಿ ಈಗ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಬಗ್ಗೆ ಮಾಡಿದ್ದೀರ ಅಂತಂದರೆ ಇನ್ಸ್ಟಾಗ್ರಾಮ್ ಅನ್ನೋದೊಂದು ಟ್ಯಾಗ್ ಹಾಕಿ ಅದಾದಮೇಲೆ ಇದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಅಂತಲೂ ಹಾಕ್ಬೋದು ಅಥವಾ ಕನ್ನಡ ಕನ್ನಡ ಅಂತಲೂ ಕೂಡ ಹಾಕ್ಬೋದು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ ಆಮೇಲೆ ನಿಮ್ಮ ಲೊಕೇಶನ್ ನಿಮ್ಮ ಊರು ನನ್ನ ಮಂಡಿ ಅಂತ ಹಾಕ್ತೀನಿ ಓಕೆ ಈ ಥರ ಜಾಸ್ತಿ ಬೇಡ ಆಯಿತಾ ಒಂದು ನಾಲ್ಕರಿಂದ ಐದು ಆಯಿತಾ ಒಂದು ಐದು ಹಾಕೊಳ್ಳಿ ಸಾಕು ಮಸ್ತ್ ಇರುತ್ತೆ ಸೊ ಇದು ನಿಮ್ಮ ಒಂದು ವೀಡಿಯೋ ಶಾರ್ಟ್ಸ್ ಏನಿದೆ ಅದು ರೀಚ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಒಂದು ಹ್ಯಾಶ್ ಟ್ಯಾಗ್ಗಳು ಆಯಿತಾ ಸೊ ಅದಾದಮೇಲೆ ನೀವೇನು ಮಾಡಬೇಕು ಇಲ್ಲಿ ಕೆಳಗಡೆಗೆ ಬನ್ನಿ ವಿಸಿಬಿಲಿಟಿ ಅದಂಗೆ ಇರಲಿ ನಾನು ಅದಾದಮೇಲೆ ಹೇಳ್ತೀನಿ ಇಲ್ಲಿ ಲೊಕೇಶನ್ ಅಂತಿದೆ ನೋಡಿ ಕಂಪಲ್ಸರಿ ಲೊಕೇಶನ್ ಹಾಕಿ ಆಯಿತಾ ಲೊಕೇಶನ್ ಹಾಕೋದ್ರಿಂದ ನಿಮಗೆ ಆ ಒಂದು ಲೊಕೇಶನ್ ಯಾರಾದರೂ ಇತ್ತು ಅಂತಂದರೆ ಆ ಒಂದು ಲೊಕೇಶನ್ ಅವರು ನೋಡುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ರೀಚ್ ಚೆನ್ನಾಗಿ ಸಿಗುತ್ತೆ ಸೊ ಹಾಗೆ ನಮ್ಮ ಒಂದು ಲೊಕೇಶನ್ ನಾನು ಮದ್ದೂರು ಮದ್ದೂರು ಹಾಕ್ತೀನಿ ಅದಾದಮೇಲೆ ರಿಲೇಟ್ ಇಲ್ಲಿ ಆಡಿಯನ್ಸ್ ಅಂತ ಇದೆ ಸೊ ಆಡಿಯನ್ಸು ನೀವೇನಾದರೂ ಕಿಡ್ಸ್ಕೋಸ್ಕರ ವೀಡಿಯೋ ಮಾಡಿದ್ದಾರೆ ಅಂತಂದರೆ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲ ಎಲ್ಲರೂ ನೋಡ್ಬೋದು ನಿಮ್ಮ ವೀಡಿಯೋ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಅದೇನು ಅಷ್ಟೇ ಅದಾದಮೇಲೆ ಇಲ್ಲಿ ರಿಲೇಟೆಡ್ ವೀಡಿಯೋ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ಈ ಫೀಚರು ನಿಮ್ಗೆ ಗೊತ್ತಿರಲಿ ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಏನಾದರೂ ನೀವು ಶಾರ್ಟ್ ಮಾಡಿದಿರಾ ಅಂತಂದ್ರೆ ಆ ಒಂದು ವೀಡಿಯೋನ ಲಿಂಕ್ ಮಾಡ್ಬೋದು ಈಗ ಎಕ್ಸಾಂಪಲ್ ನಾನು ನಾಲ್ಕು ನಿಮಿಷ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಅಂತ ಮಾಡಿರ್ತೀನಿ ವೀಡಿಯೋ ಅದರಲ್ಲಿ ಒಂದಷ್ಟು ಕ್ಲಿಪ್ಪನ್ನ ಕಟ್ ಮಾಡಿಬಿಟ್ಟು ಶಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ ಆವಾಗ ನಾನು ವೀಡಿಯೋನ ಸೆಲೆಕ್ಟ್ ಮಾಡಿದರೆ ಎಕ್ಸಾಂಪಲ್ ಈ ಒಂದು ವೀಡಿಯೋ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಶಾರ್ಟನ್ನು ನೋಡಬೇಕಾದ್ರೆ ಕೆಳಗಡೆ ಈ ಒಂದು ಟ್ಯಾಗ್ ತೋರಿಸುತ್ತೆ ಈ ಒಂದು ವಿಡಿಯೋ ಟ್ಯಾಗು ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಒಂದು ಲಾಂಗ್ ಅವರು ನೋಡ್ಬೋದು ಸೊ ಈ ಒಂದು ಬೆನಿಫಿಟ್ನ ನೀವು ತಗೊಂಡು ಶಾರ್ಟ್ಸ್ನ ಅಪ್ಲೋಡ್ ಮಾಡೋರು ತುಂಬ ಜನ ಇದನ್ನು ಸೆಲೆಕ್ಟೇ ಹೋಗಲ್ಲ ರಿಲೇಟೆಡ್ ವೀಡಿಯೋ ಸೆಲೆಕ್ಟೇ ಹೋಗಲ್ಲ ಆಯಿತಾ ಇದರಿಂದ ನಿಮಗೆ ಆ ಒಂದು ವೀಡಿಯೋಗಿ ವ್ಯೂಸು ಸಿಗುತ್ತೆ ಈ ಒಂದು ಶಾರ್ಟ್ಸ್ಗೂ ಕೂಡ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅದಾದಮೇಲೆ ಇಲ್ಲಿ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಇದೆ ನೋಡಿ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಆಯಿತಾ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತಂದರೆ ನೀವು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡೋದು ಅಂತಂದರೆ ನಿಮ್ಮ ವೀಡಿಯೋಗೆ ಯಾರು ಬೇಕಾದ್ರೂ ಕೂಡ ರಿಮಿಕ್ಸ್ ಮಾಡ್ಬೋದು ಈಗ ಟಿಕ್ ಟಿಕ್ಟಾಕಲೆಲ್ಲ ಬರ್ತಿತ್ತಲ್ಲ ಕೊಲ್ಯಾಬ್ ಆಯಿತಾ ಸೊ ಡೂ ಎಟ್ ಅಂತ ಇಲ್ಲಿ ಯಾರ್ದು ನಿಮ್ಮ ವೀಡಿಯೋ ಇದ್ದರೆ ಇನ್ನಾರ್ದು ಆ ಕಡೆ ಅವ್ರ ವೀಡಿಯೋ ಇರೋದು ಆ ಥರ ಅದನ್ನೇ ಇಲ್ಲಿ ರಿಮಿಕ್ಸಿಂಗ್ ಅಂತ ಹೇಳ್ತಾರೆ ಸೊ ಆ ಥರ ಒಂದು ಪರ್ಮಿಷನ್ ನೀವು ಯೂಟ್ಯೂಬಲ್ಲಿ ಕೊಡ್ತೀರಾ ಅಂತಂದರೆ ನಿಮ್ಮ ಒಂದು ಶಾರ್ಟ್ಗೆ ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ಇಲ್ಲ ನಾನು ಕೊಡಲ್ಲ ನಾನು ವೀಡಿಯೋ ಯಾರು ಯೂಸ್ ಮಾಡೋಕ್ಕೆ ಬಿಡಲ್ಲ ಅಂತಂದರೆ ಸೊ ಇಲ್ಲಿ ಅಲೋ ಓನ್ಲಿ ಆಡಿಯೋ ರಿಮಿಕ್ಸಿಂಗ್ ಅಂತಿದೆ ಸೊ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಅವರು ನಿಮ್ಮ ಆಡಿಯೋ ವೀಡಿಯೋನ ಯೂಸ್ ಮಾಡ್ಬೋದು ಬಟ್ ವೀಡಿಯೋ ಯೂಸ್ ಮಾಡೋಕ್ಕಾಗಲ್ಲ ರಿಮಿಕ್ಸ್ ಮಾಡೋಕ್ಕಾಗಲ್ಲ ಸೊ ನಾನು ಆಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಕೊಡ್ತೀನಿ ಸೊ ಯೂಸ್ ಮಾಡಿಕೊಡಿ ಏನು ತೊಂದರೆ ಇಲ್ಲ ಆಯಿತಾ ಸೊ ಇದು ನಿಮಗೆ ಬಿಟ್ಟಿದ್ದು ನಿಮ್ಮ ಏನು ಕ್ರೈಟೀರಿಯಾ ನೀವೇನು ಮಾಡಬೇಕು ಅಂದ್ಕೊಂಡ್ರೆ ಅದು ನೀವು ಸೆಲೆಕ್ಟ್ ಮಾಡಿಕೊಡಿ ಆಮೇಲೆ ನೀವೇನಾದರೂ ಪ್ರಮೋಷನ್ ಮಾಡ್ತಾ ಇದ್ದರೆ ಇದು ಕಂಪಲ್ಸರಿ ನೀವು ಸ್ಟಿಕ್ ಮಾಡಲೇಬೇಕು ಆಯಿತಾ ಗೌರ್ಮೆಂಟಿಂದಲೂ ಕೂಡ ರೂಲ್ಸ್ ಇದೆ ನೀವೇನಾದರೂ ಪ್ರಮೋಷನ್ ಮಾಡ್ತಾಯಿದ್ದೀರಾ ಅಂತಂದರೆ ಇಲ್ಲಿ ಆ್ಯಡ್ ಪೇಯ್ಡ್ ಪ್ರಮೋಷನ್ ಲೆವೆಲ್ ಅಂತಿದೆ ನೋಡಿ ಇದನ್ನು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಸುಮ್ಮನೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಡಿ ತುಂಬ ಜನ ಸುಮ್ಮನೆ ಪ್ರಮೋಷನ್ ಮಾಡಿಲ್ಲ ಅಂದರೂ ಕೂಡ ಇದನ್ನು ಎಸ್ ಅನ್ನು ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಹಂಗಲ್ಲ ಅದು ಆಯಿತಾ ನೀವು ಮಾಡಿದರೆ ಮಾತ್ರ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಈ ಒಂದು ವೀಡಿಯೋದಲ್ಲಿ ಏನಾದರೂ ಪ್ರಮೋಟ್ ಮಾಡಿದರೆ ಯಾವುದಾದ್ರೂ ಒಂದು ಆ್ಯಪ್ ಅಥವಾ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಏನಾದರೂ ಪ್ರಮೋಟ್ ಮಾಡಿದರೆ ಮಾತ್ರ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲ ಏನು ಮಾಡಿಲ್ಲ ಅಂತಂದ್ರೂ ಅಂತ ಸೆಲೆಕ್ಟ್ ಮಾಡಿ ಬೆ ಬನ್ನಿ ಓಕೆ ಸೊ ಅಥವಾ ನೀವು ಯಾವುದು ಸೆಲೆಕ್ಟ್ ಮಾಡ್ದರೆ ನೀವು ಇಲ್ಲ ಅಂತಂದರೆ ಏನು ಸೆಲೆಕ್ಟ್ ಮಾಡಿದ್ರು ಕೂಡ ನಡೆಯುತ್ತೆ ಅದಾದಮೇಲೆ ಕಮೆಂಟ್ಸು ಇದು ಆನಲ್ಲೇ ಇರಲಿ ಆನಲ್ಲಿ ಇತ್ತು ಅಂತಂದರೆ ನಿಮ್ಮ ರೀಲ್ಸ್ಗೆ ಅಂದರೆ ನಿಮ್ಮ ಶಾರ್ಟ್ಗೆ ಯಾರು ಬೇಕಾದ್ರೂ ಕೂಡ ಕಮೆಂಟ್ ಮಾಡ್ಬೋದು ಅದಾದಮೇಲೆ ಇಲ್ಲಿ ವಿಸಿಬಿಲಿಟಿ ಅಂತಿದೆ ನೋಡಿ ಇದನ್ನು ಪಬ್ಲಿಕ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತಂದರೆ ಸೊ ಆ ಒಂದು ವೀಡಿಯೋ ಶಾರ್ಟ್ ಏನಿದೆ ಅದು ಅಪ್ಲೋಡ್ ಆಗುತ್ತೆ ಅರ್ಥ ಆಯಿತಾ ಸೊ ಅದು ಅಪ್ಲೋಡ್ ಆದಮೇಲೆ ನಿಮ್ಮ ಒಂದು ಶಾರ್ಟ್ನ ಯಾರು ಬೇಕಾದ್ರೂ ಕೂಡ ನೋಡ್ಬೋದು ಆಯಿತಾ ಸೊ ಈ ಥರ ನೀವು ಶಾರ್ಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಒಂದು ಪರ್ಫೆಕ್ಟ್ ರೀತಿ ನಾನು ಏನೇನು ಹೇಳಿದೆ ಟೈಟಲ್ಲು ಟ್ಯಾಕ್ಸು ಇದೆಲ್ಲ ಕಂಪಲ್ಸರಿ ಹಾಕಿ ಖಂಡಿತವಾಗಲೂ ರೀಚ್ ಆಗುತ್ತೆ ಬಟ್ ಶಾರ್ಟ್ಸ್ಗೆ ಪಕ್ಕ ಬೇಗ ರೀಚ್ ಸಿಗೋದು ಸ್ವಲ್ಪ ರೇರು ಬಟ್ ಹೋಗ್ತಾ 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 ಸಿಗುತ್ತೆ ಸೊ ಆದಷ್ಟು ಪ್ರತಿದಿನ ಒಂದೊಂದು ಶಾರ್ಟ್ ಹಾಕೋದಕ್ಕೆ ಟ್ರೈ ಮಾಡಿ ಸೊ ರೀಚ್ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ವೀಡಿಯೋ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡೋದು ಸಿಗ್ತೀನಿ ಲಭ್ಯ